ಇನ್ನು ಸ್ಟೇಟ್ ಎಲ್ಲರೂ ಲೋಕಸಭೆ ಮುಗಿದ ನಂತರ ಆರಾಮಾಗಿದ್ರೆ ಡಿ ಕೆ ಶಿವಕುಮಾರ್ ನೆಮ್ಮದಿ ಇಲ್ಲ ತಮ್ಮ ಸೋತಿದ್ದಾರೆ ಡಿ ಕೆ ಸುರೇಶ್ ಗ್ರಾಮಾಂತರದಲ್ಲಿ ಚನ್ನಪಟ್ಣ ಬೈ ಎಲೆಕ್ಷನ್ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿದೆ ನನ್ನ ಅಖಾಡಕ್ಕೆ ಬಂದು ನನ್ನೂರಿಗೆ ಬಂದು ನನ್ನನ್ನೇ ಸೋಲ್ಸಿದ್ರಲ್ಲಮ್ಮ ನನ್ನ ತಮ್ಮನ್ನ ಅನ್ನೋ ಸಿಟ್ಟು ಇದೆ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಬ್ರದರ್ಸ್ ಸುರೇಶ್ ಅವ್ರಿಗೆ ಸೊ ಈಗ ಚನ್ನಪಟ್ಟಣ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರೋ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗಲಿಕ್ಕೆ ಪ್ರಮುಖ ಕಾರಣ ಸಿ ಪಿ ಯೋಗೇಶ್ವರ್ ಒಬ್ಬರು ಸೊ ಈಗ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ಅವರ ಭದ್ರಕೋಟೆ ಅನ್ಸ್ಕೊಂಡಂಥ ಚನ್ನಪಟ್ಟಣಕ್ಕೆ ಡಿ ಕೆ ಲಗ್ಗೆ ಇಟ್ಟಿದ್ದಾರೆ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಆ ತಾಲೂಕಿನ ಎರಡು ಊರಲ್ಲಿ ಬೇ ಊರಲ್ಲಿ ಮತ್ತು ತಿಟ್ಮಾರ್ನಹಳ್ಳಿಯಲ್ಲಿ ಅಲ್ಲಿ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಅವರು ನೂರಿಂದ ನೂರೈವತ್ತು ಕೋಟಿ ಅನುದಾನ ತರಿಸಿ ಕ್ಷೇತ್ರದ ಕೆಲಸ ಮಾಡ್ತೇನೆ ನೀರಾವರಿ ಬಗ್ಗೆ ಏನೇನು ಕೆಲಸ ಮಾಡಬೇಕು ಮಾಡ್ತೇನೆ ಐನೂರ ನಲವತ್ತು ಕೋಟಿ ರು ಡಿ ಕೆ ಸುರೇಶ್ ಅವರ ಯೋಜನೆ ಆಗಿದೆ ನಮ್ಮ ಇಲಾಖೆಯಿಂದಲೇ ಹಣ ಬಿಡುಗಡೆ ಮಾಡಿದ್ದೇನೆ ನೀವು ಬರೀ ಆಶ್ವಾಸನೆಯಿಂದ ಇದ್ದರೆ ಈಗ ಬರೀ ಆಶ್ವಾಸನೆ ಮಾತ್ರ ಅಲ್ಲ ನಿಮ್ಮ ಕಷ್ಟವನ್ನು ಕೇಳಲು ಬರ್ತೀನಿ ಅಂತ ಹೇಳಿದರು ಈ ಮೂಲಕ ನಾನು ಅಥವಾ ಸುರೇಶ್ ಚುನಾವಣೆಗೆ ಸ್ಪರ್ಧಿಸ್ಬೋದು ಎಂಬ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರ ಡಿ ಕೆ ಸುರೇಶ್ ನಿಲ್ತಾರ ಅಂತಿದೆ ನನ್ನ ತಮ್ಮ ಸೋತವ್ನೇನು ನಿಲ್ಲ ಸೋಲ್ಸ್ಬಿಟ್ಟಿದ್ದಾರೆ ನಿಲ್ಲಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜನ ಬಯಸಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಾರೆ ಬಟ್ ಮೈತ್ರಿ ಪಾರ್ಟಿಯಿಂದ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟವ್ರೆ ಒಂದು ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕು ಇಲ್ಲ ಯೋಗೇಶ್ವರ್ ನಿಲ್ಬೇಕು ಇಲ್ಲ ಜೈಮತು ನಿಲ್ಬೇಕು ಯೋಗೇಶ್ವರ್ ಸಾಕಪ್ಪ ನನ್ಗೆ ಇನ್ನೂ ಎರಡು ವರ್ಷ ಎಮ್ ಎಲ್ ಸಿ ಐತಿ ಅನ್ನೋ ದಾಟಿಲ್ ಅವರವರೇ ಬಟ್ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಕಾಲಿಡೋಕೆ ಮುಂಚೆ ನಿಖಿಲ್ 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 ಅನ್ನೋರು ಕುಮಾರಣ್ಣ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಏ ನಿಖಿಲ್ ಚುನಾವಣೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಸುರೇಶ್ ಎದುರು ನಿಖಿಲ್ ಗೆಲ್ಲಕ್ಕಾಗಲ್ಲ ಅನ್ನೋ ಭಾವನೆಗೆ ಕುಮಾರಸ್ವಾಮಿ ಬಂದಂಗೆ ಕಾಣ್ತಿದೆ ಹಾಗಾಗಿ ನಿಖಿಲ್ ಅವ್ರನ್ನ ಸೈಡ್ಗಿಟ್ಟಿದ್ದಾರೆ ಅಖಾಡದಲ್ಲಿ ಸೋತ್ರೆ ಗೆದ್ರೆ ಅದು ಯೋಗೇಶ್ವರ್ ಗೆಲ್ಲಿ ಇಲ್ಲ ಜೈಮುತ್ತು ಗೆಲ್ಲಿ ಸೋತ್ರೆ ಯೋಗೇಶ್ವರ್ ಸೋಲಿ ಇಲ್ಲ ಜೈಮುತ್ತು ಸೋಲಿ ಅನ್ನೋ ದಾಟಿ ಬಂದಂಗಿದೆ ಬಟ್ ಜೈಮುತ್ತು ಅವ್ರನ್ನ ಕಾಂಗ್ರೆಸ್ ಅವರು ಕೂಡ ಕ್ಯಾಚ್ ಹಾಕಕ್ಕೆ ಟ್ರೈ ಮಾಡ್ತಾವೆ ಕಾರಣ ಇಷ್ಟೇ ಅಂತರ ಭಾರಿ ಅಂತರ ಏನಿಲ್ಲ ಡಾಕ್ಟ್ರು ಪಡೆದಿರೋದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದ್ದರೂ ಕೂಡ ಎಮ್ ಎಲ್ ಎಲೆಕ್ಷನ್ ಹದಿನೈದು ಸಾವಿರ ಕಾಂಗ್ರೆಸ್ ಓಟ್ ಬಂದಿತ್ತು ಎಂ ಪಿ ಎಲೆಕ್ಷನ್ ಬಂದಾಗ ಎಂಬತ್ತು ಸಾವಿರದ ಆಡ್ತು ಡಿ ಕೆ ಸುರೇಶ್ ಅವ್ರಿಗೆ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಒಂದು ಲಕ್ಷದ ಆರು ಸಾವಿರ ಅಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಹನ್ನೊಂದುವರೆ ಸಾವಿರ ಮತ ಕಿತ್ರ ಸಾಕು ಈ ಕಡೆಗೆ ಕಾಂಗ್ರೆಸ್ ಅವರು ತೊಂಬತ್ತಾರು ಸಾವಿರ ಬಂದರೆ ತೊಂಬತ್ತೇಳು ಸಾವಿರ ಬಂದರೂ ಏನು ಬೇಕಾದ್ರೂ ಆಗುತ್ತೆ ಫಲಿತಾಂಶ ಸೊ ಕಾಂಗ್ರೆಸ್ ಏನು ಲೋಕಸಭೆಯಲ್ಲಿ ಬಂತು ಅದಕ್ಕಿಂತ ಇನ್ನು ಹೆಚ್ಚುವರಿಯಾಗಿ ಹನ್ನೆರಡು ಹದಿಮೂರು ಸಾವಿರ ಮತ ಬಂದರೂ ಸಾಕು ಸೊ ಹಾಗಾಗಿ ಚನ್ನಪಟ್ಟಣದ ಮೇಲೆ ಡಿ ಕೆ ಶಿವಕುಮಾರ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಹೆಚ್ಚಾಗಿ ಬಟ್ ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ ಜೈಮುತ್ತೂರ ಮೇಲೆ ನಿರ್ಧಾರ ಆಗುತ್ತೆ ನೋಡಬೇಕೇನಾಗತ್ತೆ ಅಂತ ಬಟ್ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಆಗಲಿ ಸುರೇಶ್ ಆಗಲಿ ಅವರಿಬ್ಬರ ಆದರೆ ಪ್ರಬಲ ಪೈಪೋಟಿ ಆಗುತ್ತೆ ಅಥವಾ ರಘುನಂದನ್ ರಾಮಣ್ಣ ಅವರು ಕೊಡ್ತಾರಲ್ಲ ಜೈಮುತ್ತೂರನ್ನ ಕಾಂಗ್ರೆಸ್ ಕರೆದು ಕೊಡ್ತಾರ ನೋಡಬೇಕು ನಾನು ದೊಡ್ಡ ವ್ಯಕ್ತಿಗಳು ಭೇಟಿಯಾದಾಗ ಹೇಳೋರು ಇಲ್ಲ ಇನ್ನೂ ಅಚ್ಚರಿ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿ ಅಂತ ಗೊತ್ತಿಲ್ಲ ನನಗೆ ಯಾರು ಅಂತ ಕಾಯ್ದು ನೋಡಬೇಕು